Welcome students. Today we are going to discuss about a new chapter. Chapter name, Plant Growth and Development. Plant Growth and Development. Growth and developments are the major the living properties. Yes, that is we are studied in the first chapter. The characteristics of living organism. Any living organism can grow and can develop. What is growth? Growth is a irreversible permanent change in an individual of or it is an organism. So the one jeevi nadithakkanta permanent change enide permanent and adukku ondu bari aa change annadu nadidite andre adu matte vapas paralla growth annadu kadiyaagtane irutte permanent continuous nadithara permanent change and it's a irreversible. Irreversible andre for example ondu plant growth aagta ide growth aagta ide vayasagta matte adu kusidogutta illa growth annadu continuous aagi once grow up aagtane hogta irutte andre growth is a the permanent irreversible change in an organism. Growth is a permanent irreversible change. Growth is a permanent irreversible irreversible change in an organism is called as a growth. Then what is a development? Development means when the growth of the organism will be increased. Yavaga ondu jeevi enadu belita hogutho aa belavanige aagava jeeviyalli hantagalalli enagutte andre ondu particular certain stage or ages alli enagutte organisms alli enagutte changes nadita hogutte aa changes na naavu development anta kareethivi. So for example tagoli, take an example of plant. So you seed na germination hakidra hoda mannalli seed na hakidra. Next enagutte seed just sprouts na initiate madutte molake barutte molake bandaga mele irodu radical plumule lower irodu radical. Radical is the part which is responsible for the development of root system haudalva. So alli ee radical inda en barutte root system develop agutte root system. ಈ ಪ್ಲಿಮ್ಯೂಲ್ ಇಂದ ಏನ್ ಬರುತ್ತೆ ಶೂಟ್ ಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ ಶೂಟ್ ಸಿಸ್ಟಮ್. ನೆಕ್ಸ್ಟ್ ಏನಾಗುತ್ತೆ ಈ ಸೀಡ್ ಇಂದ ಇಲ್ಲಿ ರೂಟ್ಸ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಲೀವ್ಸ್ ಫಾರ್ಮೇಶನ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಗ್ರೋತ್ ಕ್ಯಾರಿ ಆಗ್ತಾ ಇದೆ ಗ್ರೋಥ್ ಜೊತೆಗೆ ಇಲ್ಲಿ ಡೆವಲಪ್ಮೆಂಟ್ ಕೂಡ ಕ್ಯಾರಿ ಆಗ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಜಸ್ಟ್ ಪ್ಲಿಮ್ಯೂಲ್ ಅಂಡ್ ರಾಡಿಕಲ್ಸ್ ಇದೆ ಲೀವ್ ಫಾರ್ಮೇಶನ್ ಆಯಿತು. ನೆಕ್ಸ್ಟ್ ಲೀವ್ಸ್ ಬಂದಮೇಲೆ ಅದು ಮೆಚುರಿಟಿ ಏಜ್ ಆದಮೇಲೆ ಇಟ್ ಪ್ರೊಡ್ಯೂಸಸ್ ಅ ಫ್ಲವರ್ಸ್ ಹೂವನ್ನು ಬಿಡುತ್ತೆ. ಹೂವು ಬಂದಮೇಲೆ ನೆಕ್ಸ್ಟ್ ಅದು ಫರ್ಟಿಲೈಸೇಷನ್ ಆಯಿತು ಅಂದರೆ ದೆನ್ ಇಟ್ಸ್ ಪ್ರೊಡ್ಯೂಸಸ್ ಅ ಫ್ರೂಟ್ಸ್ ಅಂತ ಹೇಳ್ತೀವಿ. ಫ್ರೂಟ್ಸು ಸೀಡ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಏನು ಪಾರ್ಟ್ಸ್ ಬರುತ್ತೆ ಎಲ್ಲನೂ ಫಾರ್ಮೇಶನ್ ಅದು ಡೆವಲಪ್ಮೆಂಟಲ್ ಸ್ಟೇಜಸ್ ಅಂತ ಕರಿತೀವಿ. ಸಲಿಗೆ ಗ್ರೋತ್ ಬೇರೆ ಡೆವಲಪ್ಮೆಂಟ್ ಬೇರೆ. ಸೊ ಹಾಗಾದ್ರೆ ಪ್ಲಾಂಟ್ಸಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಯಾರಿ ಆಗುತ್ತೆ ಗೊತ್ತಾಗ್ತಾ ಇದೆಯಾ? ದಟ್ ಈಸ್ ಇಂಟರ್ನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ, ಡ್ಯೂ ಟು ದ ಇಂಟರ್ನಲ್ ಸೆಲ್ ಡಿವಿಷನ್. ಸೊ ಹಾಗಾದ್ರೆ ಪ್ಲಾಂಟ್ಸಲ್ಲಿ ಎಷ್ಟು ಟೈಪ್ಸ್ ಆಫ್ ಡೆವಲಪ್ಮೆಂಟ್ ಆರ್ ಗ್ರೋತ್ನ ನೋಡ್ತೀವಿ ಅಂದರೆ ಪ್ಲಾಂಟ್ಸಲ್ಲಿ ನಾವು ಟೂ ಟೈಪ್ಸ್ ಆಫ್ ಗ್ರೋತ್ನ ನೋಡ್ತೀವಿ. ಒನ್ ಈಸ್ ಅ ಪ್ರೈಮರಿ ಗ್ರೋತ್ ಆ್ಯಂಡ್ ಸೆಕೆಂಡರಿ ಗ್ರೋತ್. ವಿಲ್ ಅಬ್ಸರ್ವ್ ದ ಟೂ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೋತ್ಸ್ ಇನ್ ಅ ಪ್ಲಾಂಟ್ಸ್. ಒನ್ ಈಸ್ ಪ್ರೈಮರಿ ಗ್ರೋತ್ ಆ್ಯಂಡ್ ಅದರ್ ಒನ್ ಈಸ್ ಸೆಕೆಂಡರಿ ಗ್ರೋತ್. ಪ್ರೈಮರಿ ಗ್ರೋತ್ ಅಂತ ತಗೊಂಡಾಗ ದ ಫಸ್ಟ್ ಗ್ರೋತ್ ಆಫ್ ದ ಆರ್ ಫಸ್ಟ್ ಗ್ರೋತ್ ವಿಚ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಇನ್ ದ ಫಸ್ಟ್ ಸ್ಟೇಜಸ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಸಸ್ಯದ ಮೊದಲನೇ ಹಂತಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಗಿಡ ನೆಟ್ಟಿದ್ದೀವಿ ಅಂತ ತಗೊಳ್ಳಿ. ಆ ಗಿಡ ನೆಟ್ಟಿದ್ದಾಗ ಏನಾಗುತ್ತೆ ಅದರಲ್ಲಿ ಈ ಎಲ್ಲ ಕ್ಯಾರೆಕ್ಟರ್ಸು ಆದ ಮೇಲೆ ಅದೇನಾಗುತ್ತೆ ನೆಕ್ಸ್ಟ್ ಎಲಾಂಗೇಷನ್ ಆಗ್ತಾ ಹೋಗುತ್ತೆ. ಕಾಂಡ ಅನ್ನೋದು ಉದ್ದಕ್ಕೆ ಬೆಳೀತಾ ಒಂದು ಸರ್ಟನ್ ಹೈಟ್ವರೆಗೂ ಬೆಳೆದಿದ್ದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಇಟ್ ಇನ್ಕ್ರೀಸಸ್ ಇನ್ ದ ಗ್ರಿತ್ ವೈಸ್ ಅಗಲ ಆಗ್ಲಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಈಗ ಏನು ಉದ್ದ ಬೆಳೀತಾ ಹೋಗ್ತಾ ಇದೆ ಅದನ್ನು ಪ್ರೈಮರಿ ಗ್ರೋತ್ ಅಂತ ಕರಿತೀವಿ. ಆ ಉದ್ದ ಬೆಳೆದಿದ್ದು ಒಂದು ಸರ್ಟನ್ ಸ್ಟೇಜ್ವರೆಗೂ ಉದ್ದ ಬೆಳೆದಿದ್ದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಗ್ರಿತ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ ಕಾಂಡ ಅಗಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಂಡ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಸೊ ಅಲ್ಲಿಗೆ ಫಸ್ಟ್ ಸ್ಟೇಜಸ್ ಪ್ರೈಮರಿ ಸ್ಟೇಜಸ್ಸಲ್ಲಿ ನಡೆಯೋದು ಪ್ರೈಮರಿ ಗ್ರೋತ್, ಆಫ್ಟರ್ ದ ಪ್ರೈಮರಿ ಸ್ಟೇಜಸ್ಸಲ್ಲಿ ಕ್ಯಾರಿ ಆಗೋದು ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಗೊತ್ತಾಗ್ತಾ ಇದೆಯಾ? ಸೊ ಅಲ್ಲಿಗೆ ದ ಪ್ಲಾಂಟ್ಸ್ ಆರ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಶೋಸ್ ಅ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಈ ಪ್ಲಾಂಟ್ ಗ್ರೋತಲ್ಲಿ, ಸೊ ಅಲ್ಲಿಗೆ ನಾವು ನೋಡ್ತೀವಿ ಪ್ಲಾಂಟ್ಸ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಶೋಸ್ ಅ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್.
ಈ ಗ್ರೋತ್ ಅಂಡ್ ಡೆವಲಪ್ಮೆಂಟಲ್ಲಿ ಪ್ರೈಮರಿ ಗ್ರೋತ್ ಅಂತ ತಗೊಂಡಾಗ ಈ ಪ್ರೈಮರಿ ಗ್ರೋತ್ಗೆ ರೆಸ್ಪಾನ್ಸಿಬಲ್ ನಾವು ಸರ್ಟನ್ ರೀಸನ್ಸಲ್ಲಿ ನೋಡ್ತಾ ಹೋಗ್ತೀವಿ. ವೇರ್ ದ ಗ್ರೋತ್ ವಿಲ್ ಬಿ ಅಕ್ಕರ್ಸ್ ಇನ್ ದ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಬೆಳವಣಿಗೆ ಅನ್ನೋದು ಎಲ್ಲಿ ನಡೆಯುತ್ತೆ ಅಂತ ತಗೊಂಡಾಗ, ಸೊ ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ ತಗೊಳ್ಳಿ. ಪ್ಲಾಂಟಲ್ಲಿ ನಾವು ರೂಟ್ ಸಿಸ್ಟಮ್ ನೋಡ್ತೀವಿ ಆ್ಯಂಡ್ ಶೂಟ್ ಸಿಸ್ಟಮ್ಸಲ್ಲಿ ಲೀವ್ಸ್ ಪ್ರೆಸೆಂಟ್ ಇದೆ. ಸೊ ಎಪೆಕ್ಸ್ ಪಾರ್ಟ್ಸ್ ಪ್ರೆಸೆಂಟ್ ಇರುತ್ತೆ. ಎಪೆಕ್ಸ್ ಅಂದರೆ ನಾವು ಚಿಗುರು ಅಂತ ಹೇಳ್ತೀವಿ. ಸೊ ಈ ಪ್ಲಾಂಟಲ್ಲಿ ಯಾವ್ಯಾವ ಪಾರ್ಟಲ್ಲಿ ಗ್ರೋತ್ ಅನ್ನೋದು ಕ್ಯಾರಿ ಆಗುತ್ತೆ, ಎಲ್ಲ ಪಾರ್ಟ್ಸಲ್ಲೂ ನಡೆಯುತ್ತಾ? ಇಲ್ಲ. ವೇರ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ಪ್ರೆಸೆಂಟ್, ಬಿಕಾಸ್ ದ ಪ್ಲಾಂಟ್ಸ್ ವಿಚ್ ಕಂಟೈನ್ಸ್ ಅ ಟೂ ಟೈಪ್ಸ್ ಆಫ್ ಟಿಶ್ಯೂಸ್, ಹೌದಲ್ವಾ? ಆ ಟೂ ಟೈಪ್ಸ್ ಆಫ್ ಟಿಶ್ಯೂಸಲ್ಲಿ ಒನ್ ಈಸ್ ಅ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಅದರ್ ಒನ್ ಈಸ್ ಅ ಪರ್ಮನೆಂಟ್ ಟಿಶ್ಯೂಸ್. ಇನ್ ದಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಸೆಲ್ ಡಿವಿಷನ್ ವಿಲ್ ಬಿ ಅಕ್ಕರ್ಸ್, ಬಿಕಾಸ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಹ್ಯಾವಿಂಗ್ ಅ ಸ್ಪೆಷಲ್ ಪ್ರಾಪರ್ಟಿ ಆಫ್ ದ ರಾಪಿಡ್ ಸೆಲ್ ಡಿವಿಷನ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸು ಪ್ಲಾಂಟಲ್ಲಿ ಯಾವ್ಯಾವ ಪಾರ್ಟಲ್ಲಿ ಪ್ರೆಸೆಂಟ್ ಇರುತ್ತೋ ಆ ಎಲ್ಲ ಪಾರ್ಟ್ಸಲ್ಲಿ ಕೂಡ ಈ ಗ್ರೋತ್ ಅನ್ನೋದು ಕ್ಯಾರಿ ಆಗುತ್ತೆ. ಯಾಕಂದರೆ ಬೆಳವಣಿಗೆ ಅನ್ನೋದು ಆಗಬೇಕು ಅಂದರೆ ಆ ಬೆಳವಣಿಗೆಗೆ ಪ್ರಮುಖ ಕಾರಣನೇ ಆ ಪ್ಲಾಂಟ್ಸಲ್ಲಿ ಸೆಲ್ ಡಿವಿಷನ್ ಅನ್ನೋದು ನಡೀಬೇಕು. ಹಾಗಾದರೆ ಸೆಲ್ ಡಿವಿಷನ್ ಎಲ್ಲಿ ನಡೆಯುತ್ತೆ ಅಂದರೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಹಾಗಾದರೆ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಎಲ್ಲೆಲ್ಲಿ ಇರುತ್ತೆ ಅಂತ ತಗೊಂಡಾಗ, ಈಗ ನಾವು ರೂಟ್ ಎಪೆಕ್ಸ್ ಅಂತ ಹೇಳ್ತೀವಿ, ಬೇರಿನ ತುದಿ ಇರುತ್ತಲ್ವಾ, ಸಲ್ಗೆ ಇಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ಇದು ರೂಟ್ ಆಪೆಕ್ಸ್, ರೂಟ್ ಆಪೆಕ್ಸ್ ಇರುತ್ತೆ. ಇದು ಚಿಗುರು, ಕಾಂಡದಲ್ಲಿ ಮೇಲೆ ಮೃದುವಾಗಿ ಚಿಗುರು ಇರುತ್ತೆ, ಆ ಚಿಗುರು ಅಂದರೆ ಅದು ಶೂಟ್ ಆಪೆಕ್ಸ್ ಅಂತ ಹೇಳ್ತೀವಿ. ಶೂಟ್ ಆಪೆಕ್ಸ್ ಸಲ್ಗೆ ಎಪಿಕಲ್ ಪಾರ್ಟ್ಸ್ ಅಂತ ಹೇಳ್ತೀವಿ, ಗೊತ್ತಾಗ್ತಾ ಇದೆಯಾ? ಆ ಚಿಗುರಿನ ಭಾಗದಲ್ಲಿ ಇರ್ತಕ್ಕಂಥದ್ದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಅಲ್ಲಿಗೆ ಆ ರೀಜನ್ಸಲ್ಲಿ ನಡೆಯುತ್ತೆ. ಸಲ್ಗೆ ಒಂದು ನಾವು ತಗೊಂಡಾಗ ಎಪಿಕಲ್ ಮೆರಿಸ್ಟೆಮ್ಸ್ ಅಂತ ಹೇಳ್ತೀವಿ. ಎಪಿಕಲ್ ಮೆರಿಸ್ಟೆಮ್ಸ್, ಎಪಿಕಲ್ ಮೆರಿಸ್ಟೆಮ್ಸ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೋ ಅಲ್ಲೆಲ್ಲ ಕೂಡ ಗ್ರೋತ್ ಕ್ಯಾರಿ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಅ ಲ್ಯಾಟರಲ್ ಮೆರಿಸ್ಟೆಮ್ಸ್, ಲ್ಯಾಟರಲ್ ಮೆರಿಸ್ಟೆಮ್ಸ್. ಆ್ಯಂಡ್ ಥರ್ಡ್ ಒನ್ ಈಸ್ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ಸ್, ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ಸ್. ಸರಿ, ಈ ಮೆರಿಸ್ಟೆಮ್ಸ್ ಯಾವ್ಯಾವ ರೀಜನ್ಸಲ್ಲಿ ಇರುತ್ತೋ ಆ ಎಲ್ಲ ರೀಜನ್ಸಲ್ಲಿ ಕೂಡ ನಾವು ಗ್ರೋತ್ನ ನೋಡ್ತಾ ಹೋಗ್ತೀವಿ. ಸಲ್ಗೆ ಎಪಿಕಲ್ ಮೆರಿಸ್ಟೆಮ್ಸ್ ಅಂದರೆ ದ ಮೆರಿಸ್ಟೆಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಎಪೆಕ್ಸ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಎಪೆಕ್ಸ್ ಅಂದರೆ ತುದಿ. ಸಲ್ಗೆ ಇದು ಬೇರಿನ ತುದಿ, ಅಲ್ಲಿಗೆ ಬೇರು ಉದ್ದ ಬೆಳೀತಾ ಹೋಗ್ತಾ ಇರುತ್ತೆ. ಆ ಬೆಳವಣಿಗೆ ಕಾರಣ ಯಾವುದು? ಎಪಿಕಲ್ ಮೆರಿಸ್ಟೆಮ್ಸ್. ಸಂಗೇನೆ ಇಲ್ಲಿ ಶೂಟ್ ಆಪೆಕ್ಸ್ ಅಂತ ಹೇಳ್ತೀವಿ. ಶೂಟ್ ಆಪೆಕ್ಸ್ ಇಲ್ಲಿ ಸೆಲ್ ಡಿವಿಷನ್ ನಡೀತಾ ಹೋಗುತ್ತೆ. ಆ ಸೆಲ್ ಡಿವಿಷನ್ ಇಂದ ಏನಾಗುತ್ತೆ? ಪ್ಲಾಂಟು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ, ಗ್ರೋತ್ ಅನ್ನೋದು ಕ್ಯಾರಿ ಆಗುತ್ತೆ. ಸಲ್ಗೆ ಎಲಾಂಗೇಷನ್, ಇಲ್ಲಿ ಸೆಲ್ ಎಲಾಂಗೇಷನ್ ಅನ್ನೋದು ಕ್ಯಾರಿ ಆಗುತ್ತೆ, ಜೊತೆಗೆ ಸೆಲ್ ಡಿವಿಷನ್, ಸೆಲ್ ಎಲಾಂಗೇಷನ್ ಅಂಡ್ ಸೆಲ್ ಮೆಚುರೇಷನ್ ಅಂತ ಹೇಳ್ತೀವಿ. ಈ ಮೂರು ಸ್ಟೆಪ್ಸ್ ಇಂದ ಏನಾಗುತ್ತೆ? ಎಪಿಕಲ್ ಮೆರಿಸ್ಟೆಮ್ಸ್ ಅಲ್ಲಿ ಗ್ರೋತ್ ಅನ್ನೋದು ಕ್ಯಾರಿ ಆಗ್ತಾ ಹೋಗುತ್ತೆ. ಡ್ಯೂ ಟು ದ ಸೆಲ್ ಡಿವಿಷನ್ ಇಂದ ಎಪಿಕಲ್ ಮೆರಿಸ್ಟೆಮ್ಸ್ ಇಟ್ ಇನ್ಕ್ರೀಸಸ್ ದ ಲೆಂತ್ ವೈಸ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಸಸ್ಯ ಅನ್ನೋದು ಉದ್ದವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದರಿಂದ? ಎಪಿಕಲ್ ಮೆರಿಸ್ಟೆಮ್ಸ್. ದೆನ್ ಸೆಕೆಂಡ್ ಒನ್ ಬನ್ನಿ, ಲ್ಯಾಟ್ರಲ್ ಮೆರಿಸ್ಟೆಮ್ಸ್ ಅಂತ ಹೇಳ್ತೀವಿ. ಲ್ಯಾಟ್ರಲ್ ಅಂತ ತಗೊಂಡಾಗ ಈಗ ಕಾಂಡ ಅಂತ ತಗೊಳ್ಳಿ. ಈ ಕಾಂಡ ಇಲ್ಲಿ ದಪ್ಪದಾಗಿ ಬಂದಿದ್ದೀನಿ. ಈ ಕಾಂಡದಲ್ಲಿ ಈ ಸೈಡ್ಸ್ ಅಲ್ಲಿ ಮೆರಿಸ್ಟೆಮ್ಸ್ ಅಲ್ಲಲ್ಲಿ ಬಿಟ್ವೀನ್ ದ ಪರ್ಮನೆಂಟ್ ಟಿಶ್ಯೂಸ್ ಉಳ್ಕೊಂಬಿಟ್ಟಿರುತ್ತೆ. ಬಿಟ್ವೀನ್ ದ ಪರ್ಮನೆಂಟ್ ಟಿಶ್ಯೂಸ್, ಪರ್ಮನೆಂಟ್ ಟಿಶ್ಯೂಸ್ ಅಂತ ನಾವು ಮೂರು ನೋಡ್ತೀವಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒನ್ ಟೈಪು, ಸೆಕೆಂಡ್ ಒನ್ ಈಸ್ ಅ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ, ಟೂ ಟೈಪ್ಸ್ ಮೇಜರ್ ತಗೊಂಡಾಗ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ತ್ರೀ ಟೈಪ್ಸು, ಪ್ಯಾರೆನ್ಕೈಮಾ, ಕೊಲೆನ್ಕೈಮಾ ಆ್ಯಂಡ್ ಸ್ಕ್ಲೆರೆನ್ಕೈಮಾ. ಈ ಮೂರು ಕೂಡ ಈ ಟಿಶ್ಯೂಸ್ ಮಧ್ಯೆ ಪ್ರೆಸೆಂಟ್ ಇರುತ್ತೆ. ಆ ಮೂರು ಕೈಮಾಸ್, ಗೊತ್ತಾಯ್ತಲ್ಲ, ಆ ಮೂರು ಕೈಮಾಸ್ಗೆ ಸೆಲ್ ಡಿವಿಷನ್ ಕೆಪಾಸಿಟಿ ಇರಲ್ಲ, ಬಿಕಾಸ್ ದೇ ಆರ್ ದ ಪರ್ಮನೆಂಟ್, ದೇ ಲಾಸ್ ದ ಡಿವಿಷನ್ ಆಫ್ ದಟ್ ಇಸ್ ದೇ ಲಾಸ್ ದ ಕೆಪಾಸಿಟಿ ಆಫ್ ಸೆಲ್ ಡಿವಿಷನ್. ಹಾಗಾಗಿ ಈ ಪ್ಯಾರೆನ್ಕೈಮಾ, ಕೊಲೆನ್ಕೈಮಾ ಮತ್ತು ಸ್ಕ್ಲೆರೆನ್ಕೈಮಾ ಮಧ್ಯೆ ಅಲ್ಲಲ್ಲಿ ಈ ಮೆರಿಸ್ಟೆಮ್ಸ್ ಉಳ್ಕೊಂಬಿಟ್ಟಿರುತ್ತೆ. ಯಾವ ಮೆರಿಸ್ಟೆಮ್ಸು? ಲ್ಯಾಟ್ರಲ್ ಮೆರಿಸ್ಟೆಮ್ಸ್. ಆ ಲ್ಯಾಟ್ರಲ್ ಮೆರಿಸ್ಟೆಮ್ಸ್ ಅಲ್ಲಿ ಸೆಲ್ ಡಿವಿಷನ್ ಆದಾಗ ಇಟ್ ಇನ್ಕ್ರೀಸಸ್ ದ ಗ್ರಿತ್ ಆಫ್ ದ ಸ್ಟೆಮ್ ಆರ್ ಗ್ರಿತ್ ಆಫ್ ದ ಪ್ಲಾಂಟ್ ಅಂತ ಹೇಳ್ತೀವಿ. ಕಾಂಡ ಅಗಲ ಆಗಲಿಕ್ಕೆ ಹೆಲ್ಪ್ ಆಗೋದು ಯಾವುದು? ಲ್ಯಾಟ್ರಲ್ ಮೆರಿಸ್ಟೆಮ್ಸ್. ಜೊತೆಗೆ ಇಂಟರ್ ಗ್ಯಾಲರಿ ಮೆರಿಸ್ಟೆಮ್ಸು ಕೂಡ ಅಷ್ಟೇ. ಈ ಟಿಶ್ಯೂಸ್ ಜೊತೆಗೆ ಇಲ್ಲಿ ಬ್ರಾಂಚಸ್ ಇದೆ ನೋಡಿ, ಲೀವ್ಸ್ ಅಂತ ಹೇಳ್ತೀವಲ್ಲ. ಈ ಈ ಯೂಶಲಿ ಇಲ್ಲಿ ಏನಾಗುತ್ತೆ, ಎಕ್ಸಿಲರಿ ಬಡ್ ಇರುತ್ತೆ, ಚಿಗುರಿರುತ್ತೆ ನೋಡಿ. ಆ ಎಕ್ಸಿಲರಿ ಬಡ್ ಕೂಡ ಅಷ್ಟೇ, ಯಾವಾಗ ನಾವು ಎಪೆಕ್ಸ್ನ ನಾವು ಕಟ್ ಮಾಡಿಬಿಡ್ತೀವೋ, ಚಿಗುರನ್ನ ನಾವು ತೆಗೆದು ಬಿಡ್ತೀವೋ, ಕಿವುಚು ಬಿಡ್ತೀವೋ, ಅವಾಗ ಏನಾಗುತ್ತೆ, ಪ್ಲಾಂಟ್ ಎಲಾಂಗೇಟ್ ಆಗೋದರ ಬದಲಿಗೆ, ಅಂದರೆ ಸಸ್ಯ ಉದ್ದ ಬೆಳೆಯೋದ್ರ ಬದಲಿಗೆ ಏನಾಗುತ್ತೆ, ಲ್ಯಾಟ್ರಲ್ ಬ್ರಾಂಚಸ್ ಅನ್ನೋದು ಡೆವಲಪ್ ಆಗುತ್ತೆ. ದಟ್ ಈಸ್ ಎಪಿಕಲ್ ಡಾಮಿನೆನ್ಸಿ ಅಂತ ಹೇಳ್ತೀವಿ. ಎಪೆಕ್ಸ್ ಅನ್ನೋದು ಪ್ರೆಸೆಂಟ್ ಇದ್ದಾಗ ಅಲ್ಲಿ ಏನಾಗುತ್ತೆ, ಡಾಮಿನೆಂಟ್ ಪಾರ್ಟ್ ಆಗುತ್ತೆ, ಹಾಗೆ ಎಲಾಂಗೇಟ್ ಆಗ್ತಾನೆ ಹೋಗುತ್ತೆ. ಯಾವಾಗ ಎಪೆಕ್ಸ್ನ ನಾವು ಕಟ್ ಮಾಡಿಬಿಡ್ತು, ಸಾಗ ಏನಾಗುತ್ತೆ, ಆ ಸಸ್ಯ ಉದ್ದ ಬೆಳೆಯೋದ್ರ ಬದಲಿಗೆ ಲ್ಯಾಟ್ರಲ್ ಬ್ರಾಂಚಸ್ ಅನ್ನೋದು ಡೆವಲಪ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ರೀಜನ್ಸ್ ಅಂತ ತಗೊಂಡಾಗ ಈ ಮೂರು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೋ ಆ ರೀಜನ್ಸಲ್ಲಿ ಏನಾಗುತ್ತೆ, ಯೂಶಲಾಗಿ ಪ್ರೈಮರಿ ಗ್ರೋತ್ ಅನ್ನೋದು ಕ್ಯಾರಿ ಆಗ್ತಾ ಹೋಗುತ್ತೆ. ಪ್ರೈಮರಿ ಗ್ರೋತ್
ಅಲ್ಲ ಸೆಕೆಂಡರಿ ಗ್ರೋತ್ ಕೂಡ ಅನ್ನೋದು. ಸೆಕೆಂಡರಿ ಗ್ರೋತ್ಗೆ ಮೇಜರ್ ರೆಸ್ಪಾನ್ಸಿಬಲ್ ಇಸ್ ಕೆಬಿಎಂ, ಕೆಬಿಎಂ ಟಿಶ್ಯೂ ಅಂತ ಹೇಳ್ತೀವಿ. ವಾಸ್ಕುಲಾರ್ ಕೆಬಿಎಂ ಆಗಿರ್ಬೋದು, ಕಾರ್ಕ್ ಕೆಬಿಎಂ ಆಗಿರ್ಬೋದು. ಈ ಕೆಬಿಎಂ ಟಿಶ್ಯೂ ಎಲ್ಲಿ ಪ್ರೆಸೆಂಟ್ ಇರುತ್ತೋ, ಪರ್ಟಿಕ್ಯುಲರ್ಲಿ ಕೆಬಿಎಂ ಇಸ್ ಪ್ರೆಸೆಂಟ್ ಇನ್ ದ ಡೈಕಾಟ್ ಪ್ಲಾಂಟ್ಸ್, ಹೌದಲ್ವಾ? ಸಲಿಗೆ ನೀವು ಡೈಕಾಟ್ ಪ್ಲಾಂಟ್ಸಲ್ಲಿ ಕೆಬಿಎಂ ಪ್ರೆಸೆಂಟ್ ಇದ್ದು, ಆ ಕೆಬಿಎಂ ಪ್ರೆಸೆಂಟ್ ಇರೋದ್ರಿಂದಾನೇ ಡೈಕಾಟ್ ಪ್ಲಾಂಟ್ಸಲ್ಲಿ ಏನಾಗುತ್ತೆ, ಸೆಕೆಂಡರಿ ಗ್ರೋತ್ ಅನ್ನೋದು ಕ್ಯಾರಿ ಆಗುತ್ತೆ. ಬಟ್ ಇನ್ ಮೊನೊಕಾಟ್ಸ್ ಕೆಬಿಎಂ ಇಸ್ ಆಬ್ಸೆಂಟ್. ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಕೆಬಿಎಂ ದೇ ಡಸ್ ನಾಟ್ ಅಕರ್ಸ್, ದಟ್ ಇಸ್ ದೇ ಡಸ್ ನಾಟ್ ಅಂಡರ್ಗೋಸ್ ಅ ಸೆಕೆಂಡರಿ ಗ್ರೋತ್. ಸೊ ಹಂಗಾಗಿ ಮೊನೊಕಾಟ್ಸಲ್ಲಿ ಸೆಕೆಂಡರಿ ಗ್ರೋತ್ ಇಸ್ ಆಬ್ಸೆಂಟ್, ಓನ್ಲಿ ಡೈಕಾಟ್ ಪ್ಲಾಂಟ್ ಶೋಸ್ ಅ ಸೆಕೆಂಡರಿ ಗ್ರೋತ್. ಕ್ಲಿಯರಾ? ಹಾಗಾಗಿ ಪ್ಲಾಂಟಲ್ಲಿ ನಾವು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ನೋಡ್ತಾ ಹೋಗ್ತೀವಿ. ಗ್ರೋತ್ ಅಂತ ತೊಗೊಂಡಾಗ ಗ್ರೋತ್ ಈಸ್ ಅ ಪರ್ಮನೆಂಟ್ ಇರಿವರ್ಸಿಬಲ್ ಚೇಂಜ್ ಇನ್ ಆನ್ ಆಫ್ ಆರ್ ಆರ್ಗ್ಯಾನಿಸಮ್ ಆರ್ ಪಾರ್ಟ್ಸ್ ಆಫ್ ಆನ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಗ್ರೋತಲ್ಲಿ ಟೂ ಟೈಪ್ಸ್ ನೋಡ್ತೀವಿ, ಪ್ರೈಮರಿ ಗ್ರೋತ್ ಅಂಡ್ ಸೆಕೆಂಡರಿ ಗ್ರೋತ್. ಪ್ರೈಮರಿ ಗ್ರೋತ್ ಅಂದರೆ ದ ಗ್ರೋತ್ ವಿಚ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಇನ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಪ್ಲಾಂಟ್ ಅಂತ ಹೇಳ್ತೀವಿ. ಸಸ್ಯದ ಪ್ರಾಥಮಿಕ ಹಂತಗಳಲ್ಲಿ ನಡೀತಕ್ಕಂಥ ಬೆಳವಣಿಗೆಯನ್ನು ಪ್ರೈಮರಿ ಗ್ರೋತ್ ಅಂತ ಹೇಳ್ತೀವಿ. ದೆನ್ ದ ಸೆಕೆಂಡರಿ ಗ್ರೋತ್ ಅಂದರೆ ಸಸ್ಯ ಒಂದಷ್ಟು ಉದ್ದ ಬೆಳೆದಿದ್ದಾದ ಮೇಲೆ ಮತ್ತೆ ಏನಾಗುತ್ತೆ, ಗ್ರಿತ್ವೈಸ್ ಗ್ರೋತ್ ಅನ್ನೋದು ಕ್ಯಾರಿ ಆಗ್ತಾ ಹೋಗುತ್ತೆ. ಆ ಗ್ರೋತ್ನ ನಾವು ಸೆಕೆಂಡರಿ ಗ್ರೋತ್ ಅಂತ ಹೇಳ್ತೀವಿ. ಸೆಕೆಂಡರಿ ಗ್ರೋತ್ಗೆ ರೆಸ್ಪಾನ್ಸಿಬಲ್ಲು ಕೆಬಿಎಂ, ಗೊತ್ತಾಯ್ತಾ? ಕಾರ್ಕ್ ಕೆಬಿಎಂ ಆ್ಯಂಡ್ ವ್ಯಾಸ್ಕ್ಲಾರ್ ಕೆಬಿಎಂ ಅಂತ ಹೇಳ್ತೀವಿ. ಕೆಬಿಎಂಸ್ ರೆಸ್ಪಾನ್ಸಿಬಲ್ ಇರೋದು, ಆ ಕೆಬಿಎಂ ಪ್ರೆಸೆಂಟ್ ಇರೋದು ಓನ್ಲಿನ ಡೈಕಾಟ್ಸ್. ಹಾಗಾಗಿ ಡೈಕಾಟ್ ಪ್ಲಾಂಟ್ಸ್ ಓನ್ಲಿ ಅಂಡರ್ಗೋಸ್ ಸೆಕೆಂಡರಿ ಗ್ರೋತ್. ಬಟ್ ಇನ್ ಮೊನೊಕಾಟ್ಸ್ ಕೆಬಿಎಂ ಈಸ್ ಆಬ್ಸೆಂಟ್. ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಕೆಬಿಎಂ ಮೊನೊಕಾಟ್ಸ್ ಡಸ್ ನಾಟ್ ಅಂಡರ್ಗೋಸ್ ಸೆಕೆಂಡರಿ ಗ್ರೋತ್. ಸೊ ಹಂಗಾಗಿ ಮೊನೊಕಾಟ್ಸಲ್ಲಿ ನಾವು ಪ್ರೈಮರಿ ಗ್ರೋತ್ನಷ್ಟೇ ನೋಡಲಿಕ್ಕೆ ಸಾಧ್ಯ ಇದೆ. ಥ್ಯಾಂಕ್ ಯು.